ವಿಶೇಷ ಗ್ರೌಂಡ್ ರಿಪೋರ್ಟಿಂಗ್ ನಲ್ಲಿ ನಾವಿವತ್ತು ಕೊಡಗಿನ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ ಮಡಿಕೇರಿ ಅಂದ ತಕ್ಷಣ ನಮಗೆ ಇಲ್ಲಿನ ಹಚ್ಚ ಹಸಿರಿನ ಪ್ರವಾಸಿ ತಾಣಗಳ ನೆನಪಾಗತ್ತೆ ಬಹಳ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತಹ ರಾಜಾ ಸೀಟ್ ನಲ್ಲಿ ನಾವೀಗ ಇದೀವಿ ಸೊ ಇಲ್ಲಿಗೆ ದೇಶ ವಿದೇಶಗಳಿಂದ ಜನ ಬರ್ತಾರೆ ಅಷ್ಟು ಪ್ರಸಿದ್ಧಿ ಪಡೆದಿರುವಂತಹ ಕ್ಷೇತ್ರ ಇದು ಜೊತೆಗೆ ಕೊಡಗು ಅಂದ ತಕ್ಷಣ ನಮಗೆ ಇಲ್ಲಿನ ಕಾಫಿ ನೆನಪಾಗತ್ತೆ ಕಿತ್ತಳೆ ನೆನಪಾಗತ್ತೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುವಂತಹ ಒಂದು ಕ್ಷೇತ್ರ ಈ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಜೊತೆಗೆ ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಅಂತಂದ್ರೆ ಇಲ್ಲಿ ಹಲವಾರು ಕ್ರೀಡಾಪಟುಗಳನ್ನ ನೀಡಿರುವಂತಹ ಒಂದು ಕ್ಷೇತ್ರ ಈ ಮಡಿಕೇರಿ ಜೊತೆಗೆ ಹಲವಾರು ವೀರ ಯೋಧರನ್ನ ನೀಡಿರುವಂತಹ ಹೆಗ್ಗಳಿಕೆ ಕೂಡ ಈ ಕ್ಷೇತ್ರಕ್ಕೆ ಸಲ್ಲುತ್ತೆ ಗ್ರೌಂಡ್ ರಿಪೋರ್ಟಿಂಗ್ ನಲ್ಲಿ ನಾವಿವತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರವನ್ನ ತಿರುಗಾಡೋಣ ಅಲ್ಲಿನ ಜನರನ್ನ ಮಾತಾಡಿಸೋಣ ಜನರ ಮನದಾಳವನ್ನ ಅರಿಯುವಂತಹ ಪ್ರಯತ್ನವನ್ನ ಮಾಡೋಣ ಈ ಬಾರಿ ಎಲೆಕ್ಷನ್ಗೆ ಅವ್ರು ಯಾವ ರೀತಿ ಸಿದ್ಧರಿದ್ದಾರೆ ಎಂ ಎಲ್ ಎ ಬಗ್ಗೆ ಏನ್ ಹೇಳ್ತಾರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನ್ ಹೇಳ್ತಾರೆ ಬದಲಾವಣೆ ಏನಾದ್ರು ಬಯಸ್ತಾರ ಬನ್ನಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ನಾವೀಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಏನ್ ಹೇಳ್ತಾರೆ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಜೊತೆಗೆ ಇಲ್ಲಿನ ಎಮ್ ಎಲ್ ಎ ಬಗ್ಗೆ ಅವರ ಅಭಿಪ್ರಾಯ ಏನು ಅವರ ಮನಸ್ಸಲ್ಲಿ ಏನಿದೆ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಬೊಳ್ಳೆಣ್ಣ ಗಣೇಶ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಮಾಜಿ ಸೈನಿಕ ಘಟಕದ ಅಧ್ಯಕ್ಷರು ಇದೇ ಇದೇ ಮಡಿಕೇರಿ ಅವರ ಸರ್ ತಾವು ಮಡಿಕೇರಿ ಲೋಕಲ್ ನಾವು ಸುಮಾರು ವರ್ಷದಿಂದ ಇದ್ದೀವಿ ಬಹಳ ಚೆನ್ನಾಗಿ ಗೊತ್ತು ಹಂಗಾದ್ರೆ ಇಲ್ಲಿನ ರಾಜಕೀಯ ಹಿನ್ನೆಲೆ ಈಗ ಹೇಗಾಗ್ತಾ ಇದೆ ಇಪ್ಪತ್ತೈದು ವರ್ಷದಿಂದ ಒಬ್ಬರೇ ಎಮ್ ಎಲ್ ಎ ಅಪ್ಪ ಚುರಂಜನ್ ಅವರು ಆಗ್ಬೇಕು ಮೇಡಮ್ ಆಗ್ಬೇಕು ದಯವಿಟ್ಟು ಎಲ್ಲರಿಗೂ ಏನು ಗೊತ್ತಾ ಎಲ್ಲ ಮನಸ್ಸರು ಮಿಡಲ್ ಕ್ಲಾಸ್ ಪೀಪಲ್ ಎವ್ರಿಬಡಿ ಸ್ಟ್ರಗ್ಲಿಂಗ್ ಆಕ್ಚುಲಿ ಅಂದ್ರೆ ಗ್ಯಾಸ್ ವೀಸ್ ಆಗಲಿ ಮನೆ ಸಮಸ್ಯೆಗಳು ಎಲ್ಲ ಎಲ್ಲಿ ಏನಿದ್ರು ಎಲ್ಲ ಬಾರಿ ಒಂದು ಸಮಸ್ಯೆ ಇದ್ದಾರೆ ಎಮ್ ಎಲ್ ಎ ಚೇಂಜ್ ಆಗಬೇಕು ಹೊಸ ಹೊಸಬರಿಗೆ ಒಂದು ಚಾನ್ಸ್ ಕೊಡಬೇಕು ಹೊಸಬರಿಗೆ ಚಾನ್ಸ್ ಚಾನ್ಸ್ ಕೊಡಬೇಕು ಬಿ ದೇಟ್ ಚೇಂಜಸ್ ಆಕ್ಚುಲಿ ನೋಡಿದ ಮಕ್ಕನೇ ಮಾಡಬೇಕು ಅಟ್ಲೀಸ್ಟ್ ಜೆ ಪಿಯವರು ಬೇರೆ ಪಕ್ಷವರು ಬೇರೆ ಜನಗಳನ್ನ ಆಯ್ಕೆ ಮಾಡ್ಬೋದಿತ್ತು ಕೊಟ್ಟವರಿಗೆ ಕೊಟ್ಟೋದು ಕೊಡೋದು ಅದೇನಕ್ಕೆ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕಲ್ಲ ಸರ್ ನಮಸ್ತೆ ನಮಸ್ತೆ ರಾಘವ ಏನ್ ಕೆಲಸ ಮಾಡ್ತಿದಿರಿ ಯಾವ ಪಕ್ಷ ಬರಲಿ ಮೇಡಮ್ ಯಾವ ಯಾವ ಪಕ್ಷದವ್ರು ಗೆಲ್ಲ ನಮಗೆ ಗುಷಿದೆ ಆದರೆ ನಾವು ಓಟ್ ಕೊಡ್ತೇವೆ ಆದ್ರೆ ನಾವು ಯಾವ ಪಕ್ಷದ ಒಟ್ಟು ಬಿಡ್ತಾ ನಾವು ನಮ್ದು ಒಳ್ಳೆ ಮಾಡಿಲ್ಲ ಅಮ್ಮ ನಮ್ಮ ಕೆಲಸ ಯಾವ್ದು ಆಗಿಲ್ಲ ಕೆಲಸ ಆಗಿಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ಹರೀಶ್ ಏನು ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ ನಾವು ಇಲ್ಲಿ ಕಮ್ಮಿ ಮೂವತ್ತು ಮೂವತ್ತೆರಡು ವರ್ಷದ ಪಾರ ಮಾಡ್ತಾ ಇದ್ದೇನೆ ಬಿಜೆಪಿ ಬರ್ಬೇಕು ಯಾಕಂತ ಹೇಳಿದ್ರೆ ಯಾವ ವಿಷಯಕ್ಕೂ ಎಲ್ಲಿ ನೋಡಿದ್ರು ಆರ್ಮಿಯವರಿಗೆ ಒಳ್ಳೆ ಚಾನ್ಸ್ ಮಾಡಿದ್ದಾರೆ ಆರ್ಮಿಯವರಿಗೆ ಮತ್ತೆ ನಮಗೂ ಏನು ತೊಂದರೆ ಇಲ್ಲ ಎಲ್ಲ ಯಾವ್ದು ಅಡ್ಡಿಗೆ ಬರ್ತಿದ್ರು ಹ ಕಾಂಗ್ರೆಸ್ ಇರುವಾಗ ಆಯ್ತಾ ಆದ್ದರಿಂದ ವ್ಯಾಪಾರದವ್ರಿಗೂ ಎಲ್ಲರಿಗೂ ಒಳ್ಳೆ ಚಾನ್ಸ್ ಇತ್ತು ಇವಾಗ ಮಾತ್ರ ಈ ಪಾರ್ಟಿ ಗೊಂದಲಾದ್ರೂ ಕೂಡ ನಮ್ಗೆ ಬಿ ಜೆ ಪಿ ಉತ್ತಮ ಮನೆ ಇಲ್ಲೊಂದಷ್ಟು ಜನ ಇದ್ದಾರೆ ಅವರನ್ನು ಕೇಳೋಣ ಅವ್ರೇನ್ ಹೇಳ್ತಾರೆ ಇಲ್ಲಿನ ಶಾಸಕರ ಬಗ್ಗೆ ಜೊತೆಗೆ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವರ ಒಪಿನಿಯನ್ ಏನು ಕೇಳೋಣ ಸರ್ ನಮಸ್ತೆ ಹನೀಫ್ ಬಾಬು ಅಂತ ಇಪ್ಪತ್ತು ವರ್ಷದಿಂದ ಶಾಸಕರು ಯಾವುದೇ ಒಂದು ಅಭಿವೃದ್ಧಿ ಮಾಡಲಿಲ್ಲ ಅಂತ ಜನ ವಲಯದಲ್ಲಿ ಮಾತು ಕೇಳ್ತಿ ಬರುತ್ತಿರೋದು ಅದರಿಂದ ಈ ಬಾರಿ ಬದಲಾವಣೆ ಮಾಡಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಯಾವ ಯಾವ ಪಕ್ಷ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ ಸರ್ ಜನರಿಗೆ ಉತ್ತಮ ಕೆಲಸ ಮಾಡುವಂಥ ಪಕ್ಷ ಬರಬೇಕು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ಕಿಲ್ಲ ಯಾಕೆ ಹಳೆ ಎಲೆಕ್ಷನ್ ಎಲ್ಲ ನೋಡಿದಿರಿ ನೀವು ಆಗಕ್ಕೂ ಈಗ ಏನ್ ಸರ್ ವ್ಯತ್ಯಾಸ ನಿಮ್ಗೆ ಏನ್ ಅನ್ಸುತ್ತೆ ಅದೇ ಇದೇನ್ ಮಾಡಿದಾರೆ ಅಂದ್ರೆ ಇವತ್ತು ಧರ್ಮನ ರಾಜಕೀಯಕ್ಕೆ ತಂದ್ಕೊಂಡು ಹೊಡೆದ ನೀತಿ ಜನ ಜನಾಂಗನ ಹೊಡೆದ್ಬಿಟ್ಟು ಈ ರಾಷ್ಟ್ರದಲ್ಲಿ ಆಡಳಿತ ಮಾಡಬೇಕು ಆ ಪರಿಸ್ಥಿತಿ ಬಂದು ತಲುಪಿದೆ ಪ್ರಜಾಪ್ರಭುತ್ವ ಇದು ತುಂಬ ಒಂದು ವಿಷಾದ ಪಡುವಂತ ಸಂಗತಿ ಮೇಡಮ್ ಸರ್ ನಮಸ್ತೆ ಹೆಸರು ನನ್ನ ಹೂವೇ ಅಂತೇಳಿ ಇವರಿಂದ ಜನಸಾಮಾನ್ಯರಿಗೆ ಏನೂ ಆಗಿಲ್ಲ ಡಬಲ್ ಇಂಜಿನ್ ಸರ್ಕಾರದಿಂದ ಆಯಿತಾ ಹಿಂದೆ ಇದ್ದವರು ಏನೂ ಮಾಡಲಿಲ್ಲ ಇಲ್ಲಿ ಒಡೆದಾಳುವ ನೀತಿ ಅನುಸರಿಸ ಅನುಸರಿಸ್ತಾ ಇದ್ದಾರೆ ಜೊತೆಗೆ ಚುನಾವಣೆ ಬಂದ ಐದು ವರ್ಷದಿಂದ ಒಂದ್ಸರಿ ಎಮ್ ಎಲ್ ಎ ಆರಿಸಿ ಬಂದು ಐದು ವರ್ಷ ಕೆಲಸ ಮಾಡಿದೆ ಚುನಾವಣೆ ಹತ್ತಿರವರ ಅರ್ಜೆಂಟ್ ಅರ್ಜೆಂಟ್ ಅಲ್ಲೊಂದಷ್ಟು ಇಲ್ಲೊಂದಿಷ್ಟು ರಸ್ತೆಗಳನ್ನ ಜನರುಗಳನ್ನ ಮಾಡ್ತಾ ಮಾಡ್ತಾಯಿದ್ದಾರೆ ಆಯಿತಾ ಮುಂದೆ ಬಂದರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಇಪ್ಪತ್ತೈದು ವರ್ಷದಿಂದ ಮಾಡಿದೆ ಇರೋರು ಈಗ ನಾಳೆ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇದೆಯಾ ಈಗ ಜನವಲಯದಲ್ಲಿ ಅದೇ ಮಾತು ಬರ್ತೀವಿ ಈ ಬಾರಿ ನಮ್ಮ ಮತ ಬದಲಾವಣೆ ಮಾಡ್ತೀವಿ ಒಬ್ಬ ಒಳ್ಳೆ ಅಭ್ಯರ್ಥಿಗೆ ನಾವು ಮತ ಹಾಕ್ತೀವಿ ಅಂತೇಳಿ ಅದರಲ್ಲೂ ಇಲ್ಲಿ ಜನರು ಜನರದ್ದು ಮಧ್ಯಮದವರು ಕೂಲಿ ಕಾರ್ಮಿಕರು ಬಡ ಜನರಿಗೆ ಆಶೆ ಇರೋದು ಇವತ್ತು ಕುಮಾರಣ್ಣನ ಸರ್ಕಾರ ಬರಬೇಕು ಅಂತ ಅದರಿಂದ ಈ ಬಾರಿ ಜೆ ಡಿ ಅಭ್ಯರ್ಥಿ ಖಂಡಿತವಾಗ್ಲೂ ಗೆಲ್ತಾರೆ ಅದರಲ್ಲೂ ಈ ದೇಶ ಭಾರತ ದೇಶ ಕಂಡ ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿ ಅಂತ ಹೇಳಿದರೆ ಅದು ಕುಮಾರಣ್ಣವರು ಯಾಕೆ ಅಂತ ಕೇಳಿ ಕುಮಾರಣ್ಣ ಅಂತ ಮಾಡಿದ ಕೆಲಸನ ಈ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮೊತ್ತ ಮೊದಲನೇದಾಗಿ ಹೆಣ್ಣು ಮಕ್ಕಳನ್ನ ಕಣ್ಣಲ್ಲಿ ನೀರು ಬರ್ಸಿದ್ದು ಅಂದರೆ ಲಾಟ್ರಿ ನಿಷೇಧ ಮಾಡಿದರು ಸರಾಯ ನಿಷೇಧ ಮಾಡಿದರು ಜೊತೆಗೆ ರೈತರು ಅತ್ಯಂತ ಸಂಕಷ್ಟದಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಎರಡು ಬಾರಿ ಮನ್ನಾ ಮಾಡಿದ್ರು ಈ ಬಾರಿ ನೂರಕ್ಕೆ ನೂರು ಜೆ ಡಿ ಎಸ್ ಅಭ್ಯರ್ಥಿ ಇಲ್ಲಿ ಗೆಲ್ತಾರೆ ಅಲ್ಲಿ ಕುಮಾರಣ್ಣ ನೂರಕ್ಕೆ ನೂರು ಮುಖ್ಯಮಂತ್ರಿ ಆಗ್ತಾರೆ ಅದ್ರ ಬಗ್ಗೆ ಎರಡು ಅನುಮಾನ ಇಲ್ಲ ಜನರು ಆಶೀರ್ವಾದ ಈ ಬಾರಿ ಗುಪ್ತ ಗಾಮಿನಿಯಾಗಿದೆ ಆರ್ ಗುಂಡೂರಾವ್ ಅವರು ಇಲ್ಲಿಂದ ಸಿಎಂ ಆಗಿ ಆಯ್ಕೆಯಾದ್ರು ಜಿ ಅವರು ಆಯ್ಕೆಯಾಗಿ ಸಚಿವರಾದ್ರು ಕೊನೆಗೆ ಜಿ ಅವರು ಆರ್ ಗುಂಡೂರಾವ್ ಅವರನ್ನ ತುಂಬಾ ಇತಿಹಾಸಕ್ಕೆ ಕಾರಣ ಈ ಕ್ಷೇತ್ರ ಅಲ್ವಾ ಇಷ್ಟೆಲ್ಲ ಇತಿಹಾಸ ಇಷ್ಟೆಲ್ಲ ವಿಶೇಷ ಇರುವಂತಹ ಈ ಒಂದು ತಾಲೂಕು ಇನ್ನೂ ತಾಲೂಕಾಗೇ ಇದೆ ತಾಲೂಕು ಅಂತ ಬಂದಾಗ ಈ ವಿಶೇಷವಾಗಿ ಸೋಮಾರ ಪೇಟೆಗೆ ಏನಾದ್ರು ಕೊಡುಗೆ ಬೇಕು ಅಂತ ಅನ್ಸುತ್ತಾ ಬೇಕು ಕೇಳಿದ್ರು ಕೊಡ್ತಾ ಇರಲಿಲ್ಲ ನಮ್ಮ ಜಿ ವಿಜಯ ಸಾಹೇಬರು ಎಷ್ಟು ಕೋಟಿ ಕೆಲವರು ತಕ್ಷಣವೇ ಹಣ ಬಿಡುಗಡೆ ಮಾಡ್ತಿದ್ರು ಇವತ್ತು ಕೂಡ ಕೆಲವು ಕಾಮಗಾರಿ ನಡೀತಿದ್ ನಡೀತಾ ಇದ್ರು ಹಣ ತಂದು ಹಾಕಿದ್ರು ಜೀವಿ ಜನವರು ಆಯ್ತಾ ಹೆಸರು ಯಾರು ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ದಾಮೋದರ ಅಂತ ನಾನು ಈ ಸಲ ಈ ಸೋಮಾರ್ಪೇಟೆ ತಾಲೂಕಲ್ಲಿ ಕೊಡಗು ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಕೇಳ್ತಿದ್ದಾರೆ ಹಾ ಬದಲಾವಣೆ ಕೇಳ್ತಿದ್ದಾರೆ ಬದಲಾವಣೆ ಆಗ್ಬೇಕು ಅಂತ ನಮ್ಮ ಎಲ್ಲರ ಬಯಕೆ ಅದು ಹೆಚ್ಚು ನಮ್ಮ ಕಾರ್ಮಿಕರೇ ಇರೋವಂಥ ಜಾಗ ಇದು ಸುಮಾರುಪೇಟೆ ಇಲ್ಲಿ ಯಾವುದೇ ಒಂದು ನಮ್ಮ ಲೈನ್ ಮನೆಯಲ್ಲಿ ಇರುವಂಥ ವಾಸ ಮಾಡುವಂಥವರಿಗೆ ಯಾವುದೇ ಸವಲತ್ತನ್ನು ಮಾಡಿಕೊಟ್ಟಿಲ್ಲ ಇವತ್ತು ಗಂಟೆನು ಇನ್ನು ಮುಂದಕ್ಕಾದರೂ ಹೊಸ ಒಂದು ಅಭ್ಯರ್ಥಿ ಬಂದರೆ ಒಂದು ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ಹತ್ರ ಇದೆ ಆದ್ರಿಂದ ಒಂದು ಒಳ್ಳೆ ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡೋ ಕಲಿಸ್ತೀವಿ ಅನ್ನೋದು ನಮ್ಮ ಹತ್ರ ಧೈರ್ಯ ಇದೆ ಬದಲಾವಣೆ ಅಂತೂ ಬೇಕು ಅಭಿವೃದ್ಧಿ ಅಂತ ಬಂದಾಗ ಏನಾಗಬೇಕು ಸರ್ ಇಪ್ಪತ್ತೈದು ವರ್ಷ ಆಯ್ತು ಒಬ್ಬರೇ ಶಾಸಕರು ಅವ್ರನ್ನೇ ಆಯ್ಕೆ ಮಾಡ್ತಿದ್ದಾರೆ ಜನ ಸುಮ್ಮನೆ ಇಪ್ಪತ್ತೈದು ವರ್ಷದಿಂದ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅಂತ ಹೀಗೆ ಹೀಗೂ ಯೋಚನೆ ಮಾಡ್ಬೋದಲ್ಲ ಏನನ್ಸುತ್ತೆ ಅಂತ ನನಗೆ ಇಲ್ಲಿ ಸೋಮಾರ ಭಾಗದಲ್ಲಿ ಸರಿಯಾಗಿ ಒಂದು ಕರೆಕ್ಟ್ ಆದ ಒಂದು ಹಾಸ್ಪಿಟ್ಲ್ ಇಲ್ಲ ಏನೇ ಪ್ರಾಬ್ಲಮ್ ಆದ್ರೆ ಮತ್ತೆ ಮಡಿಕೇರಿಗೆ ಹೋಗ್ಬೇಕು ಒಂದು ಮೈಸೂರು ಹೋಗ್ಬೇಕು ಇಲ್ಲಾಂದ್ರೆ ಮಂಗ್ಳೂರ್ಗೆ ಹೋಗ್ಬೇಕು ಇಲ್ಲಿ ಜನಗಳದ್ದು ಪರ್ದಾಡ ಅಂದ್ರೆ ಆಗಿದೆ ಅಂದ್ರೆ ತುಂಬಾ ಕಷ್ಟ ಇದೆ ಇಲ್ಲಾಂದ್ರೆ ಇಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕು ಕರೆಕ್ಟ್ ಟೈಮ್ ಆ್ಯಂಬುಲೆನ್ಸ್ಗಳು ಸಿಕ್ಕಲ್ಲ ಇಲ್ಲೊಂದಷ್ಟು ಜನ ಆಟೋ ಡ್ರೈವರ್ಸ್ ಇದಾರೆ ಕೇಳೋಣ ಅವರಿಗೆ ಏನೆಲ್ಲ ಇಲ್ಲಿ ಅಭಿವೃದ್ಧಿ ಆಗ್ಬೇಕು ಇಲ್ಲಿನ ಶಾಸಕರ ಬಗ್ಗೆ ಅವ್ರೇನು ಹೇಳ್ತಾರೆ ಅವರ ವಿಚಾರದಲ್ಲಿ ಶಾಸಕರು ಅವ್ರ ಕೈಗೆ ಸಿಗ್ತಾರ ಅವರಿಗೆ ಸ್ಪಂದಿಸ್ತಾರ ಅವರನ್ನೇ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಮುಸ್ತಫಾ ಅಂತ ಸ್ವಲ್ಪ ಒಂದು ಎರಡು ಐವೇ ತರಬೇಕು ಮೇಡಮ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಟೂರಿಸ್ಟ್ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು ಅದರಿಂದ ಸರ್ ನಮಸ್ತೆ ಈಗ ಎಲ್ಲಾ ಕೆಲ್ಸಗಳು ತುಂಬಾ ಕೆಲ್ಸಗಳು ಆಗಿದೆ ಮನೆ ಮನೆ ಹತ್ರನು ಎಲ್ಲ ಕಾಂಕ್ರೀಟ್ ರೋಡ್ ಆಗಿದೆ ಎಲ್ಲ ಯಾವಾಗ್ಲೂ ನಮಗೆ ಸಿಕ್ತಾರೆ ಚೆನ್ನಾಗ್ ಮಾತಾಡ್ತಾರೆ ಇನ್ ಮುಂದಿನ ಅಭಿವೃದ್ಧಿಗೂ ಅವರು ಇದು ಇದ್ ಮಾಡ್ತಾರೆ ಅವರೇ ಎಮ್ ಎಲ್ ಎ ಆಗ್ತಾರೆ ಅವರೇ ಆಗಿದೆ ನಾವು ದಿನ ಅವ್ರಿಗೆ ಸರ್ ನಮಸ್ತೆ ನಮಸ್ತೆ ಹೆಸರು ನನ್ನ ಹೆಸರು ರಾಜಪ್ಪ ನಾನು ಸೋಮಪೇಟೆ ತಾಲೂಕು ರೈತ ಸಂಘದ ಸಂಚಾಲಕ ವಾರದಲ್ಲಿ ತಿಂಗಳಲ್ಲಿ ಹದಿನೈದನ ಅಥವಾ ತಿಂಗಳು ತಿಂಗಳು ನಮ್ದು ಪೇಪರ್ ನಲ್ಲಿ ಬರ್ತಾ ಇರ್ತದೆ ನಾವು ರೈತರ ಸಮಸ್ಯೆಗಳನ್ನ ಹೇಳ್ತಾ ಇರ್ತೀವಿ ಏನ್ ರೈತರ ಸಮಸ್ಯೆ ಅಂದ್ರೆ ಏನ್ ಸರ್ ಸಮಸ್ಯೆ ಹೆಚ್ಚಿದು ಕರೆಂಟ್ ಫ್ರೀ ಕೊಡ್ಬೇಕು ಅಂತ ನಾವು ಹೋರಾಟ ಮಾಡಿದ್ವು ಅದು ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ರು ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ತನಕ ನಮಗೆ ಅದು ಬಂದಿಲ್ಲ ಮತ್ತೆ ಬಂದು ಬಂದು ಬಿಲ್ ಕಟ್ಟಬೇಕು ಅಂತ ಹೇಳಿದ್ರು ನಾವು ಕಟ್ಟಕ್ಕೆ ಯಾರನ್ನು ಕಟ್ಟಲಿಕ್ಕೆ ಬಿಡಲಿಲ್ಲ ಇಪ್ಪ ಮಳೆ ಪರಿಹಾರ ಮಳೆ ಪರಿಹಾರ ಕೆಲವಾರಿ ಜನಕ್ಕೆ ಮಾತ್ರ ಬಂದಿತ್ತು ನಾವು ಇಡೀ ಎಲ್ರಿಗೂ ಕೂಡ ಬರಲಿಕ್ಕೆ ಪ್ರಯತ್ನ ಪಟ್ಟು ಪ್ರತಿಯೊಬ್ಬರಿಗೂ ಬರೋಕ್ಕೆ ನಾವು ಹೋರಾಟ ಮಾಡಿದ್ವಿ ನೋಡುವ ನಾವು ರೈತ ಸಂಘದವರು ಇನ್ನೂ ಯಾರಿಗೆ ಓಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿಲ್ಲ ನಾವು ಅಂದ್ರೆ ಸಂಘ ಇದು ಸರ್ಕಾರ ಬದಲಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಸರಿ ಬದಲಾವಣೆ ಬೇಕಾಗಾದ್ರೆ ಇಪ್ಪತ್ತೈದು ವರ್ಷಕ್ಕೆ ಅಭಿವೃದ್ಧಿ ಅಂತಂದಾಗ ಸರ್ ಕೆಲವು ಕಡೆ ಆಗಿದೆ ಕೆಲವು ಕಡೆ ಆಗಿಲ್ಲ ಆಗಬೇಕು ಸರ್ ಇನ್ನು ಕೆಲವು ಕಡೆ ಈಗ ಕುಡಿಯೋ ನೀರಿಂದು ಈಗ ನಮ್ಮೂರಿನಲ್ಲಿ ನಾಲ್ಕು ಬೋರ್ವೆಲ್ ಆಗಿದೆ ಅಲ್ಲಿ ಒಂದು ಎಂಟು ಮನೆಗೆ ನಾವು ಮುಸ್ಕಾರ ಮಾಡಿ ಆಯ್ತು ಎಲ್ಲ ಆಯ್ತು ಈಗ ತಾತ್ಕಾಲಿಕ ಅಂತ ನೀರು ಕೊಟ್ಟಿದ್ದಾರೆ ಬೋರ್ವೆಲ್ ನಾಲ್ಕು ಬೋರ್ವಿಲ್ ತೋಡಿ ಇಲ್ಲಿ ತನಕ ನೀರು ಬಂದಿಲ್ಲ ಕೊಟ್ಟಿಲ್ಲ ಹೊಳೆ ನೀರು ಕೊರ್ಚೆ ನೀರು ತಗೋ ಕುಡಿತಾ ಇದ್ರು ಅವ್ರಿಗೆ ಒಂದು ನೀರು ವ್ಯವಸ್ಥೆ ಆಗಿಲ್ಲ ಮತ್ತೆ ಕೆಲವು ಕಡೆ ರಸ್ತೆಗಳು ಗುಂಡಿ ಬಿದ್ದಿದೆ ನಾನು ಇಂಜಿನಿಯರ್ ಕರ್ಕೊಂಡಿದ್ದೆ ಎಮ್ ಎಲ್ ಎರ ಹತ್ರ ಹೋದಾಗ ಅವ್ರು ಹೇಳಿದ್ರು ಇಂಜಿನಿಯರ್ ಕಳಿಸಿದ್ರು ಅಲ್ಲಿ ಇನ್ನು ಕೂಡ ಕೆಲಸ ಆಗ್ಲಿಲ್ಲ ಎಮ್ ಎಲ್ ಎ ಕಳಿಸಿ ಇನ್ನು ಕೂಡ ಕೆಲಸ ಆಗ್ಲಿಲ್ಲ ಈ ಬಾರಿ ಒಳ್ಳೆ ಸರ್ಕಾರ ಬರಬೇಕು ಅಂತ ಬದಲಾವಣೆ ಬೇಕು ಅಂತ ನಾವು ಅಭಿಪ್ರಾಯ ಬಯಸ್ತಾ ಇದೀವಿ ನಾನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಲೋಕಾನಂದ ಅಂತ ಅದ್ರಿಂದ ಇಪ್ಪತ್ತು ಪರ್ಸೆಂಟ್ ಆಗಿರಬಹುದು ಎಂಬತ್ತು ಪರ್ಸೆಂಟ್ ಆಗಿಲ್ಲ ಅದರಿಂದ ನಮಗೆ ರಸ್ತೆ ಬೇಕು ಒಂದು ಬಸ್ ಸೌಕರ್ಯ ಬೇಕು ಮತ್ತು ನಮ್ಮಲ್ಲಿ ಇಲ್ಲಿ ಸಾರ್ವಜನಿಕ ಹಾಸ್ಪಿಟ್ಲೂ ಅಷ್ಟೇ ಮೇಡಮ್ ತುಂಬ ಕಷ್ಟ ಇದೆ ಯಾಕೆಂದರೆ ಒಬ್ಬರು ಮಹಿಳೆ ಆದೊಳಿಗೆ ಹೆರಿಗೆ ನೋವು ಏನಾದ್ರು ಬಂದಾಗ ಹೊಟ್ಟೆ ನೋವು ಬಂದಾಗ ಹಾಸ್ಪಿಟ್ಲಿಗೆ ಬಂದಾಗ ಕೊನೆ ಮೂಮೆಂಟಿಗೆ ನೀವು ಮಡಿಕೇರಿಗೆ ಹೋಗಿ ಮೈಸೂರಿಗೆ ಹೋಗಿ ಅಂತ ಹೇಳ್ತಾರೆ ಇಲ್ಲಿ ಆ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಆ ಪರಿಸ್ಥಿತಿಗಳು ಅವರಿಗೆ ಗೊತ್ತು ಒಂದು ಸರಿಯಾದ ವ್ಯವಸ್ಥೆಗಳಿಲ್ಲ ನಮಗೆ ಹಾಸ್ಪಿಟ್ಲು ಬೇಕು ಮೂಲಭೂತ ಸೌ ಸೌಕರ್ಯಗಳು ಬೇಕಾಗ್ತದೆ ನಮಗೂ ಮುಖ್ಯ ಬೇಕಾಯ್ತು ನಾವು ಹೇಳೋದಲ್ಲ ಅಲ್ಲಿ ಗಣಿಗಾರಿಕೆ ನಮ್ಮಲ್ಲಿ ಏಳೆಂಟು ಗಣಿಗಾರಿಕೆ ಇರೋದ್ರಿಂದ ಗಣಿಗಾರಿಕೆಯರ ಒತ್ತಡದಿಂದ ನಮ್ಗೆ ಅಭಿವೃದ್ಧಿ ಬಗ್ಗೆ ಎಂ ಎಲ್ ಅವರು ಮಾಡಿದ್ದಾರೆ ಇಪ್ಪತ್ತೈದು ವರ್ಷ ಕೆಲಸ ಮಾಡಿದ್ದಾರೆ ಈಗ ಬದಲಾವಣೆ ಕೇಳ್ತಾರೆ ಜನ ಬದಲಾವಣೆ ಆಗ್ಬೇಕು ಯುವಕರು ಮುಂದೆ ಬರಬೇಕು ಕೇಳ್ತಾ ಇದಾರೆ ಯುವಕರು ಮುಂದೆ ಬರಬೇಕು ಚೆನ್ನಾಗಿ ಕೆಲಸ ಮಾಡೋರಾಗಬೇಕು ಮಾಡಿದ್ದಾರೆ ಸಪೋರ್ಟ್ ಇದೆ ನೋಡಿ ಚೇಂಜ್ ನೋಡೋದು ಇದೆ ಕಾಂಗ್ರೆಸ್ ಅಶೋಕ್ ಅಂತ ಗೌಡಳ್ಳಿ ಕ್ಷೇತ್ರ ನಮ್ದು ಇಲ್ಲಿ ನಾವು ಏನೇ ಒಂದು ಹಾಸ್ಪಿಟ್ಲಿಗೆ ಬೇಕಾದ್ರೆ ಒಂದು ಇದಿಲ್ಲ ನಾವು ಆಸನ ತಪ್ಪಿರ ಮೈಸೂರಿಗೆ ಹೋಗ್ಬೇಕು ಇಲ್ಲಾಂದ್ರೆ ಮಡಿಕೇರಿಯಲ್ಲಿ ಸರಿಯಾಗಿ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿಲ್ಲ ಈ ಬಾರಿ ಇಪ್ಪತ್ತೈದು ವರ್ಷದಿಂದ ಇದ್ದಾರೆ ನಾವು ಎಲ್ಲ ಈಗ ಬದಲಾವಣೆ ಮಾಡೋದಂತ ಹುಡುಗರು ಯಂಗ್ಸ್ಟರ್ ಮಂತ ಗೌಡರಿಗೆ ಸಪೋರ್ಟ್ ಮಾಡೋದಂತ ಎಲ್ಲ ನಿರ್ಧಾರ ತಗೊಂಡಿದಾರೆ ಹೌದು ಪಕ್ಕ ಅಭಿವೃದ್ಧಿ ಏನಾಗಿಲ್ಲ ಅಭಿವೃದ್ಧಿ ತುಂಬಾ ಕಮ್ಮಿ ಕಮ್ಮಿ ನಮ್ಮ ಭಾಗಕ್ಕೆ ರೋಡ್ಗಳು ರೋಡ್ಗಳು ಮಾಡಿಲ್ಲ ಹಳ್ಳಿ ಭಾಗದಲ್ಲಿ ಕಷ್ಟ ಇದೆ ಹೋಗ್ಲಿಕ್ಕೆ ಹಾಗಾಗಿ ಎಲ್ಲ ಬದಲಾವಣೆ ನಾವೀಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮೈತ್ರಿ ಜಂಕ್ಷನ್ ಅಲ್ಲಿ ಇಲ್ಲೊಂದಷ್ಟು ಜನ ಕಾಲೇಜ್ ಹುಡುಗರು ಇದ್ದಾರೆ ಜೊತೆಗೆ ಒಂದಷ್ಟು ಜನ ಲೇಡೀಸ್ ಇದಾರೆ ಅವ್ರನ್ನ ಕೇಳೋಣ ಅವರ ಸಮಸ್ಯೆ ಏನು ಈ ಬಾರಿ ಎಲೆಕ್ಷನ್ಗೆ ಅವ್ರು ಯಾವ ರೀತಿ ರೆಡಿ ಆಗಿದ್ದಾರೆ ಇಲ್ಲಿನ ಶಾಸಕರ ಬಗ್ಗೆ ಅವ್ರೇನ್ ಹೇಳ್ತಾರೆ ಅಭಿವೃದ್ಧಿ ಕಾರ್ಯಗಳಾಗಿದೆಯಾ ಅದ್ರ ಬಗ್ಗೆ ಅವ್ರೇನ್ ಹೇಳ್ತಾರೆ ಬನ್ನಿ ಅವರಿಂದನೇ ಕೇಳೋಣ ಮೇಡಮ್ ನಮಸ್ತೆ ನಮ್ಮ ಹೆಸರು ಶ್ವೇತಾ ಅಂತ ಕ್ಷೇತ್ರದಲ್ಲಿ ಆ ಈ ಸತಿ ಹೊಸ ಬದಲಾವಣೆ ನೋಡ್ಬೇಕಂತ ಅನ್ಕೊಂಡಿದೀವಿ ಇಪ್ಪತ್ತೈದು ವರ್ಷದಿಂದ ಬಿಜೆಪಿ ಪಕ್ಷದಲ್ಲೇ ಇದೆ ಬಟ್ ಅಭಿವೃದ್ಧಿ ಕಾರ್ಯ ಅಷ್ಟರಲ್ಲೇ ಇದೆ ಏನು ಆತರ ಏನು ಏನೋ ಮುಂದುವರೆದಿಲ್ಲ ನೋಡಿ ನೀವೇ ನೋಡ್ತಿದ್ದೀರಲ್ಲ ಅದಕ್ಕೆ ಈ ಸತಿ ಕುಮಾರಣ್ಣನ ಗೆಲ್ಸೋಣ ಅಂತ ಮುಖ್ಯಮಂತ್ರಿ ಆಗ್ಲಿ ಅಂತ ಮಡಿಕೇರಿಗೆ ಮುತ್ತಪ್ಪಣ್ಣನ ಗೆಲ್ಸೋಣ ಅಂತ ಪಣ ತೊಟ್ಟಿದೀವಿ ಇಂಥದ್ದೇ ಸಮಸ್ಯೆ ಅಥವಾ ಇಂಥದ್ದೊಂದು ಬದಲಾವಣೆ ಆಗಬೇಕು ಈ ಏರಿಯಾಕ್ಕೆ ಬಂದರೆ ಅಂತ ಅಂದಾಗ ಏನಾಗಬೇಕು ಮೇಡಮ್ ಎಲ್ಲ ಕಡೆ ಈಗ ಮಡಿಕೇರಿ ಅಂದರೆ ಫಸ್ಟು ರೋಡ್ಗಳನ್ನ ನೋಡಿ ತುಂಬ ಖುಷಿ ಪಡ್ತಿದ್ರು ಈಗ ಎಲ್ಲೇ ಟ್ರಾವೆಲಿಂಗ್ ಮಾಡಿ ಆ ಕ್ಷಣಕ್ಕೆ ಬರೀ ಡಾಂಬರ್ ರೋಡ್ಗಳೆಲ್ಲ ಪ್ಯಾಚಸ್ ಇದೆ ಏನಾದರೂ ಬೈ ಮಿಸ್ಟೇಕ್ ಆದರೆ ನಿಮಗೆ ಗೊತ್ತಲ್ಲ ಮಡಿಕೇರಿಯಲ್ಲಿ ಯಾವ ಥರ ಇದೆ ರೋಡ್ಗಳು ಅಂತ ಬಟ್ ಆದ್ರದ್ದು ತುಂಬಾ ಚೇಂಜಸ್ ಆಗಬೇಕಿದೆ ಮತ್ತೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ಕಂಟ್ರೋಲ್ ಇಲ್ಲ ಅದು ಒಂದು ಆಗಬೇಕಿದೆ ಸುಮಾರು ಬದಲಾವಣೆ ಇದೆ ಓವರ್ ಆಲ್ ಅಂತ ಬಂದಾಗ ಆ ಯಾವ್ದಾಗ್ಬೇಕು ಜೆಡಿಎಸ್ ಏನ ಅಥವಾ ಬೇರೆ ಪಕ್ಷ ಯಾವ್ದು ಊರಲ್ಲಿ ಬಂದಾಗ ಜೆ ಡಿ ಎಸ್ ಜೆ ಡಿ ಎಸ್ ಮೇಲೆ ಈ ಸರ್ತಿ ಒಲವಿದೆ ಇದೆ ಮೂಲಭೂತ ಸೌಕರ್ಯಗಳು ಅಷ್ಟೇ ಕೇಳ್ತಾರ ಜನ ಇನ್ನೇನು ಆಸ್ತಿ ಕೇಳ್ತಾರ ಅಂತಸ್ಗೆ ಏನು ಇಲ್ಲ ಪವರ್ ಪ್ರಾಬ್ಲಮ್ ಇದೆ ನೀರಿನ ಕೊರತೆ ಇದೆ ಇಲ್ಲಿ ಗಾಳಿ ಬಿಡ್ ಕಡೆ ಹೋದ್ರೆ ತುಂಬಾನೇ ನೀರಿನ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಮಾಡಿ ಫಸ್ಟ್ ರೋಡ್ ಅಭಿವೃದ್ಧಿ ಆಗ್ಲಿ ಅದ್ರದೋಸ್ಕರ ನಾವು ಈ ಸರ್ತಿ ಬೇಡವೇ ಬೇಡ ಬಿಜೆಪಿ ಅಂತ ಪಣ ತೊಟ್ಟಿದೀವಿ ನಿಮ್ಮ ಹೆಸರು ಮತ್ತೆ ನಾನು ನಗರಸಭಾ ಮಾಜಿ ಉಪಾಧ್ಯಕ್ಷ ಸಹ ಆಗಿದ್ದೆ ಕಳೆದ ಟರ್ಮಲ್ಲಿ ಈ ಬಾರಿ ಅಂದ್ರೆ ನಮಗೆ ಕುಮಾರಣ್ಣ ಯಾಕೆ ಬೇಕು ಅಂತ ಹೇಳಿದ್ರೆ ಕುಮಾರಣ್ಣ ಜೆಡಿಎಸ್ ಯಾಕೆ ಬೇಕು ಅಂತ ಹೇಳಿದ್ರೆ ಕುಮಾರಣ್ಣ ಒಂದು ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮಳೆ ಹಾನಿ ಮಳೆ ಹಾನಿಯಿಂದಾಗಿ ಏನು ಬರೆಕುಸಿತ ಆ ತುಂಬಾ ಜನರು ಕಷ್ಟಪಡುವಂಥ ಸಂದರ್ಭದಲ್ಲಿ ಕುಮಾರಣ್ಣ ಒಂದು ಏಳು ಬಾರಿ ನಮ್ಮ ಕೊಡಗಿಗೆ ಭೇಟಿ ಕೊಟ್ಟು ಸುಮಾರು ಹತ್ತು ತಿಂಗಳು ಜನರಿಗೆ ಒಂದು ಬಾಡಿಗೆಯನ್ನ ಕೊಟ್ಟು ಬಾಡಿಗೆ ಮನೆಯಲ್ಲಿರಿಸಿ ನಂತರ ಒಂದು ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಕುಮಾರಣಾ ಮಾಡಿದ್ದಾರೆ ಇದಕ್ಕೋಸ್ಕರ ನಾವು ಜೆಡಿಎಸ್ ಪಕ್ಷ ಆಯ್ಕೆ ಮಾಡ್ತಾ ಇದೀವಿ ಜೆ ಡಿ ಎಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಕೊಡಗು ವಿಧಾನಸಭಾ ಕ್ಷೇತ್ರದ ತಾಲೂಕುಗಳಲ್ಲಿ ಒಂದಾಗಿರುವಂತಹ ಸೋಮವಾರಪೇಟೆಯಲ್ಲಿ ನಾವೀಗ ಇದೀವಿ ಆ ಈ ಸೋಮವಾರಪೇಟೆ ಬಗ್ಗೆ ಒಂದೆರಡು ವಿಚಾರಗಳನ್ನ ನಾನು ಹೇಳಲೇಬೇಕು ಈ ಸೋಮಾರುಪೇಟೆ ಕ್ಷೇತ್ರ ಅಂದ್ರೆ ಈ ಹಿಂದೆ ಇದು ವಿಧಾನಸಭಾ ಕ್ಷೇತ್ರ ಆಗಿತ್ತು ಈ ಕ್ಷೇತ್ರದಿಂದ ಸ್ಪರ್ಧಿಸಿ ಆರ್ ಗುಂಡೂರಾವ್ ಅವರು ರಾಜ್ಯದ ಒಂಬತ್ತನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ರು ಸಾವಿರದ ಒಂಬೈನೂರ ಎಂಬತ್ ಜೊತೆಗೆ ಬಿ ಎ ಜಿ ವಿಜಯ್ ಅವರು ಕೂಡ ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿ ಸಚಿವರಾಗಿ ಅರಣ್ಯ ಸಚಿವರಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ ಆ ನಂತರದಲ್ಲಿ ಆದಂತಹ ರಾಜಕೀಯ ಬೆಳವಣಿಗೆಗಳು ಬದಲಾವಣೆಗಳು ಈ ಕ್ಷೇತ್ರವನ್ನ ತಾಲೂಕನ್ನಾಗಿಸಿದೆ ಜೊತೆಗೆ ಕ್ಷೇತ್ರ ಪುನರ್ ವಿಂಗಡಣೆ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಿಂದಾಗಿ ಈ ಕ್ಷೇತ್ರ ತಾಲೂಕಾಗೆ ಉಳಿತು ಆ ನಂತರದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜೊತೆಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಎರಡು ವಿಧಾನಸಭಾ ಕ್ಷೇತ್ರಗಳಿದಾವೆ ಈಗ ಈ ಸೋಮವಾರಪೇಟೆ ಕ್ಷೇತ್ರ ತಾಲೂಕಿಗೆಷ್ಟೇ ಸೀಮಿತವಾಗಿರುವಂತಹ ೊಂದಷ್ಟು ಜನ ಪಬ್ಲಿಕ್ಸ್ ಇದ್ದಾರೆ ಕೇಳೋಣ ಬನ್ನಿ ಈ ಕ್ಷೇತ್ರದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಜೊತೆಗೆ ಎಂ ಎಲ್ ಅವ್ರೇನ್ ಹೇಳ್ತಾರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗಿದ್ಯಾ ಆಗಬೇಕಾ ಈ ಬಾರಿಯ ಎಲೆಕ್ಷನ್ ನಲ್ಲಿ ಅವರು ಏನೇನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅವರನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ತಮ್ಮ ಸೋಮೇಶ್ ಅಂತ ಏನ್ ಏನ್ ಅನ್ಸುತ್ತೆ ಈ ಕ್ಷೇತ್ರದ ಬಗ್ಗೆ ಇಪ್ಪತ್ತು ವರ್ಷದಿಂದ ಅಪ್ಪ ಚುರಂಜನ್ ಅವರು ಇಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾ ಇರೋದು ಸತತವಾಗಿ ನಾಲ್ಕು ಬಾರಿ ಇದು ಐದನೇ ಬಾರಿ ಏನ್ ಅನ್ಸುತ್ತೆ ತಮ್ಗೆ ಈಗ ಆಗ್ಲೇ ಐದು ಬಾರಿ ಗೆದ್ದು ಸತತವಾಗಿ ನೇರವಾಗಿ ಸರಳವಾಗಿ ಸಿಗುವಂಥ ವ್ಯಕ್ತಿ ಅಂದರೆ ಅಪ್ಪಚ ರಂಜನ್ ಅವರು ಮತ್ತು ಈ ಬಾರಿ ಇನ್ನೊಂದು ಅದೃಷ್ಟ ಏನು ಅಂತಂದರೆ ಇಲ್ಲಿ ನಮಗೆ ಎದುರಾಳಿಗಳು ದಳ ಇತ್ತು ಈ ಬಾರಿ ಜನತಾ ದಳದಿಂದ ಕ್ಯಾಂಡಿಡೇಟೇ ಸರಿಯಾಗಿಲ್ಲ ಈಗ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಯಾರು ಅಭ್ಯರ್ಥಿಗಳಿಲ್ಲದೆ ಬೇರೆ ಜಿಲ್ಲೆಯಿಂದ ಕರ್ಕೊಂಬಂದು ನಿಲ್ಲಿಸೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಅದರಿಂದ ಈ ಬಾರಿ ಅಪ್ಪಚರಂಜನ್ ಅವರಿಗೆ ಯಾರು ವಿರೋಧಿಗಳೇ ಇಲ್ಲ ಆರಾಮಾಗಿ ಗೆಲ್ತಾರೆ ಅನ್ನೋ ಒಂದು ಭರವಸೆ ಇದೆ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಏನು ಹೇಳ್ತೀರಿ ಸರ್ ಆಗಿದೆ ಅಂತ ಅನ್ಸುತ್ತಾ ಅಥವಾ ಹಳೆ ನೀವು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಸೋಮರಪೇಟೆ ಹೇಗೆ ಹೇಗಂತ ನಿಮಗೆ ಗೊತ್ತು ಸೊ ಸೋಮರಪೇಟೆ ಅಭಿವೃದ್ಧಿ ಆಗಿದೆ ಅಂತ ನೀವು ಸೋಮರಪೇಟೆ ಎಲ್ಲಾ ಭಾಗಗಳಲ್ಲಿ ನೋಡ್ಬೋದು ಎಲ್ಲಾ ಬಿಲ್ಡಿಂಗ್ ಗಳೆಲ್ಲ ಅಭಿವೃದ್ಧಿ ಆಗಿರುವಂಥ ಕೆಲಸಗಳೇ ಅದರಿಂದ ಸೋಮರಪೇಟೆ ಪ್ರತಿಯೊಂದು ಭಾಗದಲ್ಲೂ ಅಭಿವೃದ್ಧಿ ಆಗಿದೆ ನಗರೋತನದಿಂದ ಆಗಲೇ ಈಗ ಐದು ಕೋಟಿ ಕೆಲಸ ಈ ವರ್ಷನೂ ಆಗಿದೆ ಈ ಕೋವಿಡ್ ಸಂದರ್ಭದಲ್ಲಿ ಎರಡು ವರ್ಷ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಕ್ ಆಗಲಿಲ್ಲ ಅಂದ್ರೆ ಈ ಸಾರಿ ಅಭಿ ಇವರು ಅಪಚಿರಂಜನರು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಅವರ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ನೀವು ಬಹುಶಃ ಬಂದ್ರೆ ಎಲ್ಲ ರಸ್ತೆಗಳನ್ನ ನೋಡ್ಕೊಂಡ್ ಬರ್ಬೋದು ರಸ್ತೆಗಳಾಗಿದೆ ಇನ್ನು ವಿದ್ಯಾ ಎಜುಕೇಶನ್ ವಿಚಾರದಲ್ಲೂ ಈಗ ಕೊಡುಗೆ ಯೂನಿವರ್ಸಿಟಿನೂ ಆಗಿದೆ ಅದರಿಂದ ಅಭಿವೃದ್ಧಿ ಕೆಲಸ ಯಾವುದೇ ವಿಭಾಗದಲ್ಲಾದರೂ ಆದರೂ ಬಹಳ ಅಚ್ಚಾಗಿ ಮಾಡಿದ್ದಾರೆ ಹೆಸರು ಸರ್ ಇದೆ ಅವರು ಏನನ್ಸುತ್ತೆ ಶಾಸಕರ ಬಗ್ಗೆ ತಾವೇನು ಹೇಳ್ತೀರಿ ಶಾಸಕರ ಬಗ್ಗೆ ಅವರ ಬಗ್ಗೆ ಎರಡು ಮಾತಾಡೋಂಗಿಲ್ಲ ಮೇಡಮ್ ಎಲ್ಲ ಕೆಲಸ ಮಾಡಿದ್ದಾರೆ ಅವರು ಗೊತ್ತಿದೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ನಮ್ಮ ಒಬ್ಬ ಕ್ರಿಶ್ಚಿಯನ್ ಓಕೆ ನಮ್ಮ ಸ್ಮಶಾನದ ರೋಡ್ ಆಗಿರಲಿಲ್ಲ ಯಾರು ಗುಂಡ್ರಾವ್ ಪೀರಿಯಡಲ್ಲಿ ಜಿ ವಿ ಜಿ ಅವ್ರ ಪೀರಿಯಡಲ್ಲಿ ಟಿ ಜಾನ್ ಅವರು ನಾವು ಬೇಕಾದಷ್ಟು ಸತಿ ಹೋಗಿ ಅವ್ರನ್ನ ಮಾಡಿರಲಿಲ್ಲ ಸರ್ ನಾವು ಸರ್ ಹತ್ರ ಒಂದು ಸತಿ ಹೋದವು ಮಿಸ್ ಅಪ್ಪು ಚರಂಜಾನ್ ಅವರು ನಾನು ನನ್ನ ತಂದೆ ಮತ್ತು ಇನ್ನೊಬ್ರು ಯೋಗೇಂದ್ರನವರು ಹೋಗಿ ಜಸ್ಟ್ ಕೇಳ್ದು ಇಷ್ಟು ವರ್ಷದಿಂದ ನಮಗೆ ಒಂದು ರೋಡ್ ಇದಾಗಿಲ್ಲ ಇಮ್ಮಿಡಿಯೇಟ್ ಮಾಡಿಕೊಟ್ರೆ ಯಾರು ಮಾಡಿಕೊಡ್ತಾರೆ ಮೇಡಮ್ ನಾವು ಕ್ರಿಶ್ಚಿಯನ್ ಕಾಲೋನಿಗೆ ಮಾಡಿಕೊಟ್ಟಿದ್ದಾರೆ ಅವರು ಯಾರು ಮಾಡಿಕೊಡ್ತಾರೆ ಅವ್ರು ಮಾಡಿದ್ದಾರೆ ಸೊ ಇವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ರಂಜನ್ ಅವರು ಓಕೆ ಬೇರೆ ಅಭಿವೃದ್ಧಿ ಅಂತ ಬಂದಾಗ ಬೇರೆ ಏನು ಸಮಸ್ಯೆನೇ ಇಲ್ಲವಾ ಸರಿ ಕ್ಷೇತ್ರದಲ್ಲಿ ಮುಂಚೆ ಇದು ವಿಧಾನಸಭಾ ಕ್ಷೇತ್ರ ಆಗಿತ್ತು ಸೋಮರಪೇಟೆ ಮೇಡಮ್ ಆ ಥರದ್ದು ಏನು ಕಾಣ್ತಲ್ಲ ಅವರು ಎಲ್ಲ ಮಾಡಿದ್ದಾರೆ ಮೇಡಮ್ ಕೆಲಸ ಖಂಡಿತ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸ್ರು ಮಾದಪ್ಪ ಇದೇ ಊರವರಾ ನೀವು ಏನು ಸರ್ ನಿಮಗೆ ಭಾರತೀಯ ಜನತಾ ಪಾರ್ಟಿಗೆಲ್ಲ ಬೇಕಿಲ್ಲ ನಿಮಗೆ ಅನ್ನಿಸ್ದಾಗ ಇಲ್ಲಿ ಇಂಥದ್ದು ಆಗಬೇಕಪ್ಪ ಇಂಥದ್ದು ಬೇಕು ಜನಕ್ಕೆ ಅಂತ ಅನಿಸ್ದಾಗ ಏನು ಅನಿಸುತ್ತೆ ಎಲ್ಲವೂ ಆಗಬೇಕಾದಂಥ ಮೂಲಭೂತ ಸೌಕರ್ಯಗಳೇ ಆಗಿದೆ ಸೋಮವಾರ ಪೇಟೆಯಲ್ಲಿ ಆಗಿದೆ ವಿಶೇಷವಾಗಿ ಬಿಜೆಪಿ ಯಾಕೆ ಬೇಕು ಅಂತಂದರೆ ದೇಶಕ್ಕೆ ದೇಶದ ಸುರಕ್ಷತೆಗೆ ರಾಜ್ಯದ ಸುರಕ್ಷತೆಗೆ ಈಗ ಬೇರೆ ಪಕ್ಷ ಬಂತು ಅಂತ ಹೇಳಿದ್ರೆ ಇಲ್ಲಿ ಟಿಪ್ಪು ಜಯಂತಿಯನ್ನು ಮಾಡಿದರು ಟಿಪ್ಪು ಜಯಂತಿಯಿಂದ ಕಾಂಗ್ರೆಸ್ ಬಂದರೆ ಏನೇನು ಆಗ್ತದೆ ಅಂತಕ್ಕಂಥ ಕಾರಣಗಳು ಎಲ್ಲರೂ ಮನಸ್ಥಿತಿಯಲ್ಲೂ ಇದೆ ಅದರಿಂದಾಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ಲಬೇಕು ಗೆಲ್ಲಬೇಕು ತೀರಾ ಹಳ್ಳಿ ಕಡೆಯೆಲ್ಲ ಹೋದರೆ ಸ್ವಲ್ಪ ಸಮಸ್ಯೆಗಳಿದೆ ಕಾಫಿ ಬೆಳೆಗಾರರು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ರೇಟ್ ವಿಚಾರ ಆಗಿರ್ಬೋದು ಕೆಲಸಗಾರರ ಸಮಸ್ಯೆ ಅಂತ ಇದಕ್ಕೆಲ್ಲ ಏನು ಮಾಡೋಕ್ಕಾಗೋದಿಲ್ವಾ ಅಂತ ಅನ್ಸುತ್ತೆ ಏನು ಕಾಫಿ ಬೆಳೆಗಾರರ ವಿಚಾರ ಬಂದಾಗ ದೇಶದ ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ನೇರವಾಗಿ ಐವತ್ತೆರಡು ಐವತ್ತೆಂಟು ಸಾವಿರ ಪರಿಹಾರವನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ ಏನೇನು ಆಗಬೇಕು ಕಾರ್ಮಿಕರಿಗಿರ್ಬೋದು ಪ್ಲಾಂಟೇಷನ್ ಓನರ್ಸ್ಗಳಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಎಲ್ಲ ಕೆಲಸಗಳನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿಕೊಟ್ಟಿದೆ ಯಾವುದೇ ಅವ್ಯವಹಾರ ಇಲ್ಲದ ರೀತಿಯಲ್ಲಿ ನೇರವಾಗಿ ಆ ರೈತನಿಗೆ ಹಣ ಸಲ್ಲತಕ್ಕಂತ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರ ಮಾಡಿದೆ ಮಾಡಿದೆ ಸರ್ ನಮಸ್ತೆ ನಮಸ್ತೆ ಸರ್ ಹೌದು ಮಡಿಕೇರಿ ಇಲ್ಲಿಯ ನಿವಾಸಿ ಮಡಿಕೇರಿ ಲೋಕಲ್ ನಿವಾಸಿ ಇಪ್ಪತ್ತೈದು ವರ್ಷ ಒಬ್ಬರ ಎಲ್ ಎ ಅಭಿವೃದ್ಧಿ ಆಗಿದೆಯಾ ಸರ್ ಖಂಡಿತವಾಗ್ಲು ಇಲ್ಲ ಮ್ಯಾಮ್ ನೀವು ನಾವು ಇಪ್ಪತ್ತೈದು ವರ್ಷ ನಾನು ಇಪ್ಪತ್ತೈದು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ನಾನು ಹೋಟ್ನ ಯಾರು ಎಕ್ಸೈಟ್ಮೆಂಟ್ ಹೇಳೋಕ್ಕಿಂತ ಜಾಸ್ತಿ ನಮ್ಮ ಓಟ್ನ ಯಾರಿಗೂ ಮಾರ್ಕೊಳ್ಬಾರ್ದು ಅಂತ ಒಂದು ಅವಶ್ಯಕತೆ ಒಂದು ಜಾಸ್ತಿ ಮತ್ತು ಈ ವರ್ಷ ಈಗ ನಾವೇನಂದ್ರೆ ಈಗ ಫಸ್ಟ್ ಓಟ್ ನಮ್ಗೆ ಕೊಡ್ತಾ ಆಗ್ತಾರಲ್ವಾ ಇದು ನಾವು ಈಗ ಓಟ್ ಅಂತ ದುಡ್ಡುಗಿಂತ ಮಾರ್ಸ್ಕೊಂಡ್ರೆ ಫೈವ್ ಇಯರ್ಸ್ ನಾವು ಈಗ ಅದಕ್ಕೋಸ್ಕರ ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ ಏನೇ ಕ್ವಶನ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ ಮತ್ತು ಈ ಸತಿ ಏನು ಮಾಡಬೇಕು ಅಂದರೆ ಇವಾಗ ನಾಪನ ಮುತ್ತಪ್ಪನವ್ನ ನಿಂತಿದ್ದಾರೆ ಹಾಗೆ ಅವ್ರದ್ದು ಆಲೋಚನೆಗಳು ತುಂಬ ಇದೆ ಮತ್ತು ಅವರು ಈ ಥರ ತರಬೇಕು ಅಂದ್ಕೊಂಡಿದ್ದಾರೆ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದೆಲ್ಲ ನೋಡುವಾಗ ನಮ್ಗೆ ಏನೋ ಒಂದು ಕೊಡಗೆಗೆ ಒಳ್ಳೇದಾಗ್ಬಹುದು ಮಡಿಕೇರಿ ಕ್ಷೇತ್ರಕ್ಕೆ ಏನಾದ್ರೂ ಆಗ್ಬೋದು ಅನ್ಕೊಂಡು ಆಗ್ತೀವಿ ಅಂತ ಒಂದು ನಂಬಿಕೆ ಅಷ್ಟೇ ಕ್ಷೇತ್ರಕ್ಕೆ ಅಂದ್ರೆ ನೀಡ್ಸ್ ಅಂದ್ರೆ ಬೇಕಾಗಿರೋದಂತ ರಸ್ತೆಗಳು ಆಮೇಲೆ ನೀರು ಆಮೇಲೆ ಮನೆ ಮನೆ ಕರೆಂಟ್ ವಿಕ್ರಮ್ ಅಂತೇಳಿ ಏನ್ ಅನ್ಸುತ್ತೆ ಸರ್ ತಮಗೆ ಈ ಸರಿ ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳಿರೋದು ಇಪ್ಪತ್ತೈದು ವರ್ಷದಿಂದ ಅಪ್ಪ ಚುರಂಜನ್ ಅವರು ಶಾಸಕರು ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಶಾಸಕರ ಬಗ್ಗೆ ಈ ಬಾರಿ ಏನಾದರೂ ಚೇಂಜಸ್ ಬೇಕು ಅಂತ ಅನ್ಸುತ್ತಾ ಅಥವಾ ಅವರೇ ಬೇಕು ಅಂತ ಅನ್ಸುತ್ತಾ ಹೇಗೆ ಮಡಿಕೇರಿ ಕ್ಷೇತ್ರದಲ್ಲಿ ಸುಮಾರು ನೀವು ನೂರ ನಲವತ್ತೆಂಟು ಕಿಲೋಮೀಟರ್ ಆಗುತ್ತೆ ನೂರ ನಲವತ್ತೆಂಟು ಕಿಲೋಮೀಟರ್ ಯಾವ ಒಂದು ಮೂಲೆಗೆ ಹೋದ್ರು ಉತ್ತಮದ ಅಭಿವೃದ್ಧಿ ಆಗಿದಾರೆ ಈ ಮೂಲಭೂತ ಸೌಕರ್ಯಗಳು ಬೇಕಾಗಿರೋದು ರಸ್ತೆ ನೀರು ಮತ್ತೆ ಚರಂಡಿಗಳು ಈ ಸಂಪೂರ್ಣವಾಗಿ ಈ ಒಂದು ಮೂಲಭೂತ ಸೌಕರ್ಯನ ಕೊಡುವಂಥದ್ರಲ್ಲಿ ನಮ್ಮ ಏನು ಅಪ್ಪ ಶಾಸಕರು ಯಶಸ್ವಿಯಾಗಿದ್ದಾರೆ ನಂದು ಅಬ್ದುಲ್ ರಜಾಕ್ ಅಂತೇಳಿ ಇದೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಒಂದು ಸಾಮಾನ್ಯ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಮತದಾರ ಕೂಡ ತಮ್ಮ ಅಭಿಪ್ರಾಯ ಸರ್ ಕ್ಷೇತ್ರದ ಬಗ್ಗೆ ಎಮ್ಎಲ್ ಎ ಬಗ್ಗೆ ಇಲ್ಲ ನನ್ನ ಒಂದು ಅಭಿಪ್ರಾಯ ಮುಕ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ಬಾರಿ ಒಂದು ಹೊಸ ಮುಖಗಳಿಗೆ ಕೊಡಗಿನಲ್ಲಿ ಒಂದು ಅವಕಾಶ ಕೊಟ್ಟಿದೆ ಒಂದು ವಿದ್ಯಾವಂತ ಒಂದು ವೃತ್ತಿಯಲ್ಲಿ ವೈದ್ಯರು ಹಾಗೂ ಸಮಾಜ ಸೇವಕರು ಕೊಡುಗೆ ದಾನಿಗಳು ಹಾಗೂ ಒಂದು ಯುವ ಮೊಕಗಳನ್ನು ಒಂದು ಕೊಡಗು ಕ್ಷೇತ್ರಕ್ಕೆ ಎರಡು ಕ್ಷೇತ್ರಗಳಲ್ಲಿ ನಾವು ವಿಶೇಷವಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಉತ್ತಮ ಅಭ್ಯರ್ಥಿಯನ್ನು ಕೊಟ್ಟಿದೆ ಈಗಾಗಲೇ ಅವರು ಈ ಜಿಲ್ಲೆಯಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ಒಂದು ಮಿಂಚಿನ ಸಂಚಾರ ಮಾಡಿ ಈಗಾಗಲೇ ಜನಮಾನವನ್ನು ಗೆದ್ದಿದ್ದಾರೆ ಹಾಗೂ ಈ ಬಾರಿ ನಮಗೆ ವಿಶ್ವಾಸ ಇದೆ ಜನವನ್ನು ಒಂದು ಬದಲಾವಣೆಯನ್ನು ಬಯಸಿದ್ದಾರೆ ಅಭಿವೃದ್ಧಿಗಾಗಿ ಹಾಗೂ ಕ್ಷೇತ್ರದ ಹಿತದೃಷ್ಟಿಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ನೂರಕ್ಕೆ ನೂರು ಅತ್ಯಧಿಕ ಜಯ ಮತಗಳಿಂದ ನಮ್ಮ ಅಭ್ಯರ್ಥಿ ಈ ಒಂದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜಯ ಗಳಿಸಿ ಒಂದು ಇತಿಹಾಸ ನಿರ್ಮಿಸಲಿದ್ದಾರೆ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಒಂದು ಕೊಡುಗೆ ನೀಡ್ತಾರೆ ಎಂಬ ವಿಶ್ವಾಸ ನಮ್ಮದಾಗಿದೆ ಅಭಿವೃದ್ಧಿ ಅಂತ ಹೇಳಿದ್ರಿ ಅಂದ್ರೆ ಏನು ಅಭಿವೃದ್ಧಿ ಆಗಿಲ್ಲ ಅಂತನಾ ಏನಂತ ಇಪ್ಪತ್ತೈದು ವರ್ಷಕ್ಕೆ ಹೋಲಿಸಿದ್ರೆ ಏನ್ ಅಭಿವೃದ್ಧಿ ಆಗಬೇಕು ಈಗ ಕಾಂಗ್ರೆಸ್ ಪಕ್ಷ ಬಂದ್ರೆ ಏನ್ ಅಭಿವೃದ್ಧಿ ಮಾಡ್ಬೇಕಂತ ಅವರೊಂದು ಅಜೆಂಡಾ ಅಂತ ಇರುತ್ತಲ್ಲ ಏನಿರಬಹುದು ಅಂತ ಈಗ ಮುಖ್ಯವಾಗಿ ಒಂದು ಜಿಲ್ಲೆ ಒಂದು ಕೊರಗಿದೆ ಮಲ್ಟಿ ಸ್ಪೆಷಲಿಸ್ಟಿ ಆಸ್ಪತ್ರೆಗಳು ಆಗ್ಬೇಕು ಅಂತ ಹೇಳಿ ತ್ವರಿತಗತಿಯಲ್ಲಿ ಆಗಬೇಕಾಗಿತ್ತು ಆದರೆ ಕಾರಣಗಳು ಏನಂತ ಗೊತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಕ್ಷೇತ್ರದ ಒಂದು ಅಭ್ಯರ್ಥಿಯಾದ ಡಾಕ್ಟರ್ ಮಂಥರ್ಗೌಡ್ರವರು ಒಂದು ವೈದ್ಯರಾಗಿದ್ದರಿಂದ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಒತ್ತು ಕೊಡ್ತಾರೆ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಹಾಗೆ ಒಂದು ಈ ಒಂದು ಭಾಗದಲ್ಲಿ ವಿಶೇಷವಾದ ಒಂದು ಉನ್ನತ ಶಾಲಾ ಕಾಲೇಜುಗಳ ಅಗತ್ಯ ಕೂಡ ಇದೆ ಅವರು ಈ ನನ್ನ ನನ್ನ ಒಂದು ಅನಿಸಿಕೆ ಪ್ರಕಾರ ಅವರ ಪ್ರಣಾ ಪ್ರಣಾಳಿಕೆಯಲ್ಲಿ ಈ ಒಂದು ಅಂಶವನ್ನು ಕೂಡ ಒಂದು ಅವರು ಆ್ಯಡ್ ಮಾಡ್ಕೊತಾರೆ ಅಂತ ವಿಶ್ವಾಸ ಇದೆ ನಮಗೆ ಸರ್ ನಮಸ್ತೆ ಇದೇ ಊರು ಮೇಡಮ್ ಶಾಸಕರು ಬಗ್ಗೆ ಮೇಡಮ್ ನಮ್ಮ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ನಮ್ಮ ಶಾಸಕರೇ ಕೆಲಸ ಮಾಡ್ತಿರೋರು ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮತ್ತ ಯಂಗ್ಸ್ಟರ್ಸ್ಗೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಏನು ಹೇಳಿದ್ರು ಒಂದು ಫೋನ್ ಮಾಡಿದ್ರು ಪಟ್ಟಂತ ರೆಸ್ಪಾನ್ಸ್ ಮಾಡ್ತಾರೆ ನಾವೆಲ್ಲ ಸಪೋರ್ಟ್ ಮಾಡೋದು ನಮ್ಮ ಅಪ್ಪ ಚಿರಂಜನವರಿಗೆ ಮೇಡಮ್ ನಮ್ಮ ಪಕ್ಷ ಬಿಜೆಪಿ ಆ ಪಿಗೆ ನಾವು ಸಪೋರ್ಟ್ ಮಾಡ್ತೀವಿ ಮೇಡಮ್ ನಮಗೆ ಸದ್ಯಕ್ಕೇನು ಬದಲಾವಣೆ ಬೇಡ ನಮ್ಗೆ ಅಪ್ಪ ಸಾಕು ನಾವು ಅವರೇ ಗೆಲ್ಸಿವಿ ಅವರೇ ಕೆಲಸ ಮಾಡ್ತಾರೆ ಮೇಡಮ್ ಸರ್ ನಮಸ್ತೆ ನಮಸ್ತೆ ನನ್ನ ಹೆಸರು ಕುಟ್ಟಪ್ಪ ಅಂತೇಳಿ ತಾಕೇರಿ ನಾಲ್ಕೈದು ಸರಿ ಗೆದ್ರು ಚೆನ್ನಾಗಿ ಕೆಲಸ ಮಾಡಿದರೆ ಮುಂದೇನು ಮಾಡ್ತಾರೆ ಅನ್ನೋ ಭಾವನೆ ಇದೆ ಆದ್ರೆ ರೈತರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಇದ್ಕೊಡ್ಬೇಕು ಒತ್ ಅಂತ ಹೇಳೋದು ಗಮನ ಕೊಡಬೇಕು ಅಂತ ಹೇಳ ನನ್ನ ಅಭಿಪ್ರಾಯ ಅಂತ ಈಗ ಹಳ್ಳಿ ಕಡೆ ಎಲ್ಲ ಬಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ರಸ್ತೆ ಸಮಸ್ಯೆ ಕರೆಂಟ್ ಪ್ರಾಬ್ಲಮ್ ಮತ್ತೆ ಕಾಫಿ ಬೆಳೆಗಾರರ ಸಮಸ್ಯೆ ಇದೆ ಅಂತ ಏನನ್ಸುತ್ತೆ ಸರ್ ಏನ್ ಬದಲಾವಣೆ ಆಗ್ಬೇಕು ಅಂತ ಬದಲಾವಣೆ ಕೆಲವೊಂದು ಆಫೀಸರ್ ಇದರಲ್ಲಿ ಕೆಲಸ ಮಾಡಲ್ಲ ಆದ್ರೂ ಒತ್ತಡ ಹಾಕ್ತಾ ಇದ್ವಿ ಮಾಡ್ತಾ ಇದಾರೆ ಸ್ವಲ್ಪ ಸ್ವಲ್ಪ ಇನ್ನು ಮುಂದೇನು ಆಗ್ಬೇಕು ಕೆಲವು ಕರೆಂಟ್ ಬಗ್ಗೆ ಸ್ವಲ್ಪ ತೊಂದರೆ ಇದೆ ರೋಡ್ ಬಗ್ಗೆ ತೊಂದರೆ ಇದೆ ಅವೆಲ್ಲನೂ ಸರಿ ಮಾಡ್ಬೇಕು ಮಾಡ್ತಾರೆ ನಂಬಿಕೆ ಇದೆ ಆ ಒಂದು ದೃಷ್ಟಿಯಲ್ಲಿ ಏನು ಹೋಗ್ತಾ ಇದೆ ಹಾ ಹೋದಾಗೆಲ್ಲ ಸಿಕ್ಕಿದ್ದಾರೆ 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 ಹಾಕ ಕೆಲಸನೂ ಸ್ಪಂದಿಸಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅವರೇ ಆಯ್ಕೆ ಹಾಕ್ತಾರೆ ಅಂತ ಅನ್ಸುತ್ತೆ ಅಂತ ಹೇಳ ನಂಬಿಕೆ ಇದೆ ಹಾಕ್ತಾರೆ ಎಸ್ ನಾವೀಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೌಂಡ್ ಹಾಕೊಂಡ್ ಬಂದ್ವಿ ಅಲ್ಲಿನ ಜನರನ್ನ ಮಾತಾಡಿಸಿದ್ವಿ ಈ ಬಾರಿ ಜನ ಬದಲಾವಣೆಯನ್ನ ಬಯಸ್ತಿದ್ದಾರೆ ಹಾಗಾದ್ರೆ ಯಾವ ರೀತಿಯ ಬದಲಾವಣೆ ಬಿಜೆಪಿಯ ಭದ್ರಕೋಟೆಯನ್ನ ಚಿತ್ರ ಮಾಡುತ್ತಾ ಕಾಂಗ್ರೆಸ್ ಹಾಗೂ ಜೆ ಇದೆ ಮೇ ಹದಿಮೂರಕ್ಕೆ ತಿಳಿದು ಬರುತ್ತೆ ಹಾಗಾಗಿ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ನಾವು ಕೂಡ ಕಾಯ್ತಾ ಇದೀವಿ ಏನಾಗುತ್ತೆ ರಿಸಲ್ಟ್ ಅನ್ನೋದನ್ನ ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ ನಾನು ಕ್ಯಾಮ್ರಾಮನ್ ಹರೀಶ್ ಜತೆ ರಜನಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ